ಹಾಯ್ ಫ್ರೆಂಡ್ಸ್, ಪ್ಲಾನೆಟ್ ಟಿ ವಿ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನಿಮಗೆ ಹೇಳ್ತಿರೋ ವಿಷಯ ಬಹಳ ಇಂಟ್ರೆಸ್ಟಿಂಗ್, ಮತ್ತು ಎಲ್ಲರೂ ನೋಡಲೇಬೇಕಿರೋ ವಿಡಿಯೋ ಕೂಡ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನಂತ ಇಂಟ್ರೆಸ್ಟಿಂಗ್ ವಿಷಯ, ಯಾಕೆ ನೋಡಲೇಬೇಕು ಅಂತ ನೀವು ಕೇಳಬಹುದು. ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಕೃಷಿ ಮಾಡೋದನ್ನು ನಮ್ಮ ಭಾರತದಲ್ಲಿ ರೈತರು ಇನ್ನೂ ಕಂಪ್ಲೀಟಾಗಿ ಅಳವಡಿಸ್ಕೊಂಡೇ ಇಲ್ಲ. ಹೈಡ್ರೋಪೋನಿಕ್ಸ್, ಸಾಯಿಲ್ ಆ್ಯಂಡ್ ವಾಟರ್ ಸೆನ್ಸರ್ಸ್, ವೆದರ್ ಟ್ರ್ಯಾಕಿಂಗ್, ಸ್ಯಾಟಲೈಟ್ ಇಮೇಜಿಂಗ್, RFID, ಬಹುತೇಕ ರೈತರು ಟೆಕ್ನಾಲಜಿ ಬಗ್ಗೆ ತಲೆ ಕೆಡಿಸ್ಕೊಂಡೇ ಇಲ್ಲ. ಯಾಕೆ ಕೃಷಿ, ಅದರಲ್ಲಿ ಟೆಕ್ನಾಲಜಿ, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ದೀವಿ ಅಂದರೆ ಅದಕ್ಕೆ ಕಾರಣ ಇದೆ. ಅಮೆರಿಕದ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್, ಸಿಂಪಲ್ ಆಗಿ ಹೇಳೋದಾದರೆ, ಸ್ಪೇಸ್ನಲ್ಲಿ ಮೂಲಂಗಿ ಬೆಳೆದು ದೊಡ್ಡ ನ್ಯೂಸ್ ಮಾಡಿದ್ದಾರೆ. ಕೇಟ್ ರುಬಿನ್ಸ್ ಅನ್ನೋ ನಾಸಾದ ಗಗನಯಾತ್ರಿ ಮೂಲಂಗಿ ಬೆಳೆದು ಯಶಸ್ಸು ಕಂಡಿರೋ. ಝೀರೋ ಗ್ರಾವಿಟಿ ಅಂದರೆ ಸೂಕ್ಷ್ಮ ಗೃಹತ್ವ ಸ್ಥಿತಿಯಲ್ಲಿ ಸಸ್ಯವನ್ನು ಬೆಳೆಯಲು ಸಾಧ್ಯನಾ ಅನ್ನೋ ಅಧ್ಯಯನ ನಡೆಸೋ ನಿಟ್ಟಿನಲ್ಲಿ ಈ ಪ್ರಯೋಗ ನಡೆಸಲಾಗಿತ್ತು. ನವೆಂಬರ್ 30 ಮೂಲಂಗಿ ಸಂಪೂರ್ಣ ಬೆಳವಣಿಗೆ ಆಗಿರೋ ಫೋಟೋವನ್ನು ನಾಸಾ ಟ್ವೀಟ್ ಮಾಡಿತ್ತು. ಈ ಟ್ವೀಟ್ ವೈರಲ್ ಆಗ್ತಿದ್ದಂತೆ ಇದರ ಹಿನ್ನೆಲೆ ಏನು, ನಿಜವಾಗ್ಲೂ ಸ್ಪೇಸ್ನಲ್ಲಿ ಬೆಳೆ ಬೆಳೆಯೋಕೆ ಸಾಧ್ಯನಾ, ಹೌದಾದರೆ ಬೆಳೆದಿದ್ದು ಹೇಗೆ, ಎಲ್ಲ ಬಿಟ್ಟು ಮೂಲಂಗಿನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು, ಅಷ್ಟಕ್ಕೂ ಸ್ಪೇಸ್ನಲ್ಲಿ ತರಕಾರಿ ಬೆಳೆಯುವಂಥದ್ದೇನಿದೆ, ಈ ಪ್ರಶ್ನೆಗಳನ್ನು ಜನ ಸಹಜವಾಗೇ ಕೇಳಿದ್ರು. ಸ್ಪೇಸ್ ಸ್ಟೇಷನ್ನಲ್ಲಿ 20 ಮೂಲಂಗಿ ಗಿಡಗಳನ್ನು ಬೆಳೆಯೋಕೆ ಪ್ರತ್ಯೇಕ ಚೇಂಬರ್ ಒಂದನ್ನು ಮಾಡಲಾಗಿತ್ತು. ಅದರಲ್ಲಿ ಗಿಡದ ಬೇರಿಗೆ ನೀರು, ರಸಗೊಬ್ಬರ, ಕಾರ್ಬನ್ ಡೈಆಕ್ಸೈಡ್ ಪೂರೈಕೆ ಮಾಡಲಾಗಿತ್ತು. ಸೂರ್ಯನ ಶಾಖದ ಬದಲು ಕೆಂಪು, ನೀಲಿ, ಹಸಿರು ಹಾಗೂ ಬಿಳಿ LED ಲೈಟ್ಗಳನ್ನು ಬಿಡಲಾಗಿತ್ತು. ಕಂಟ್ರೋಲ್ ಕ್ಯಾಮರಾಗಳು, 180 ಸೆನ್ಸರ್ಗಳನ್ನು ಈ ಗಿಡಗಳ ಚೇಂಬರ್ನಲ್ಲಿ ಇರಿಸಿ ಅಮೆರಿಕದ ಫ್ಲೋರಿಡಾದಲ್ಲಿರುವ ಕೆನಡಿ ಸ್ಪೇಸ್ ಸೆಂಟರ್ನಲ್ಲಿರುವ ವಿಜ್ಞಾನಿಗಳಿಗೆ ಅಧ್ಯಯನ ನಡೆಸಲು ವ್ಯವಸ್ಥೆ ಮಾಡಲಾಗಿತ್ತು. ಪ್ಲಾಂಟ್ ಹ್ಯಾಬಿಟ್ಯಾಟ್ 02 ಎನ್ನುವ ಪ್ರಯೋಗದ ಅಡಿಯಲ್ಲಿ ಇದೇ ಮೊದಲ ಬಾರಿಗೆ ನಾಸಾದವರು ಸ್ಪೇಸ್ನಲ್ಲಿ ಮೂಲಂಗಿಗಳನ್ನು ಬೆಳೆದಿದ್ದಾರೆ. ಮೂಲಂಗಿಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋದಕ್ಕೂ ಕೂಡ ನಿರ್ದಿಷ್ಟವಾದ ಕಾರಣ ಇದೆ. ಮೂಲಂಗಿ ಗಿಡಗಳು ಕೇವಲ 27 ದಿನಗಳಲ್ಲಿ ಸಂಪೂರ್ಣ ವೃದ್ಧಿಯಾಗುತ್ತವೆ. ವಿಶೇಷ ಅಂದರೆ 20 ಮೂಲಂಗಿ ಗಿಡಗಳನ್ನು ಫಾಯಿಲ್ ಪೇಪರ್ನಲ್ಲಿ ಸುತ್ತಿಟ್ಟು ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡಲಾಗಿದೆಯಂತೆ. 2021 ಈ ಗಿಡಗಳನ್ನು ಭೂಮಿಗೆ ತರಲಾಗತ್ತಂತೆ. ಸ್ಪೇಸ್ನಲ್ಲಿ ಬೆಳೆದಿರೋ ಗಿಡಗಳು ಪೌಷ್ಟಿಕಾಂಶದಿಂದ ಕೂಡಿದ್ದು ತಿನ್ನಲು ಯೋಗ್ಯವಾಗಿವೆ. ಅಂದಹಾಗೆ ಈ ಮೊದಲು ಸಹ ಸ್ಪೇಸ್ನಲ್ಲಿ ಸಸ್ಯಗಳನ್ನು ಬೆಳೆಯುವ ಪ್ರಯೋಗ ನಡೆಸಲಾಗಿತ್ತು. ಆದರೆ ಆಹಾರವಾಗಿ ಬಳಸಬಲ್ಲ ಸಸ್ಯಗಳನ್ನು ಬೆಳೆಯುವ ಪ್ರಯೋಗಕ್ಕೆ ನಾಸಾ ಈಗ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ಹಾಗಾದರೆ ಈ ಪ್ರಯೋಗದಿಂದ ಆಗುವ ಉಪಯೋಗ ಏನು ಅನ್ನೋ ಕುತೂಹಲ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಮುಂದಿನ ದಿನಗಳಲ್ಲಿ ಚಂದ್ರ ಹಾಗೂ ಮಾರ್ಸ್ ಇಲ್ಲವೇ ಮಂಗಳ ಗ್ರಹದಲ್ಲಿ ಹೆಚ್ಚಿನ ಅಧ್ಯಯನ ನಡೆಸಲು ನಾಸಾ ಪ್ಲಾನ್ ಮಾಡ್ತಿದೆ. ಗಗನಯಾತ್ರಿಗಳು ಒಮ್ಮೆ ತೆರಳಿದರೆ ಎಷ್ಟೋ ವರ್ಷಗಳ ಕಾಲ ಅಲ್ಲೇ ಇರಬೇಕಾಗತ್ತೆ. ಹೀಗಾಗಿ ಅಲ್ಲೇ ತಮ್ಮ ಆಹಾರವನ್ನು ತಾವೇ ಬೆಳೆದುಕೊಳ್ಳಲಿ ಎನ್ನುವ ಉದ್ದೇಶದಿಂದ ಈ ಪ್ರಯೋಗ ನಡೆಸಲಾಗ್ತಿದೆ. ಏನೇ ಆಗಲಿ, ನಾಸಾದ ಈ ಪ್ರಯೋಗ ವಿಜ್ಞಾನ ಆಸಕ್ತರಿಗೆ ಬಹಳ ಎಕ್ಸೈಟಿಂಗ್ ಆಗಿದೆ. ಗಿಡಗಳು ಭೂಮಿಗೆ ಬಂದ ಮೇಲೆ ಅದರ ಮೇಲೆ ಮತ್ತಷ್ಟು ಅಧ್ಯಯನ ನಡೆಯುತ್ತೆ. ನಾಸಾ ಸ್ಪೇಸ್ನಲ್ಲಿ ಇನ್ಯಾವ ಗಿಡಗಳನ್ನು ಬೆಳೆಯುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀವಿ. ನಿಮ್ಮ ಅನಿಸಿಕೆ, ಸಲಹೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.